ಶಿವಣ್ಣ ಅವ್ರದ್ದು ಸ್ಟೈಲ್ ಆಫ್ ಡ್ಯಾನ್ಸ್ ಏನಂದರೆ, ಅವರು ಬೇರೆ ಸ್ಟೈಲ್ನ ಕಾಪಿ ಮಾಡಲ್ಲ, ಅವ್ರ ಸ್ಟೈಲ್ನೇ ಅವ್ರು ಎನ್ಹ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರೊಂಥರ ವಾಟರ್ ಇದ್ದಂಗೆ, ಯಾವ ಕೊರಿಯೋಗ್ರಫರ್ಗಾದ್ರೂ ಅವ್ರ ಸ್ಟೈಲ್ನ ಮ್ಯಾಚ್ ಮಾಡಿಕೊಂಡು, ಅವ್ರು ಯಾವ ಕೊರಿಯೋಗ್ರಫರ್ ಏನು ಹೇಳ್ತಾರೋ ಅದು ಅವ್ರ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡಿ ತೋರಿಸ್ತಾರೆ. ಅವ್ರದ್ದೇನಂದರೆ, ಅವರು ಡ್ಯಾನ್ಸಲ್ಲಿ ಒಂದು ಒಂದು ಅವರು ಯೂನಿಕ್ಗಿಂತ ಒಂದು ಸ್ಟೈಲ್ ಇದೆ. ಆ ಸ್ಟೈಲ್ ಏನಂದರೆ, ಪ್ರತಿಯೊಬ್ಬರು ನೋಡಿ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಅದನ್ನು ಕ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಸ್ಟೈಲ್ನ ಜನ ಇಷ್ಟಪಡ್ತಾ ಇದ್ದಾರೆ, ಶಿವಣ್ಣ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ ಸರ್. ಏನಂದರೆ, ಇವತ್ತಿನ ಜನ್ರೇಷನ್ಗೆ ಯಾವ ಥರ ಡ್ಯಾನ್ಸ್ ಮಾಡಬೇಕು ಆ ಥರದ್ದು ಎಲ್ಲ ಫಾರ್ಮೇಷನು ಅವ್ರು ಟ್ರೈ ಮಾಡಿ ಮಾಡಿ ಅದನ್ನಲ್ಲಿ ಸಕ್ಸಸ್ ಆಗಿದ್ದಾರೆ. ಧ್ರುವ ಸರ್ ಏನಂದರೆ, ವೆರಿ ಎನರ್ಜೆಟಿಕ್ಕು. ಆಮೇಲೆ ಅವ್ರು ಡ್ಯಾನ್ಸ್ ಮಾಡಿದ್ರೆ ಅಷ್ಟು ಹ್ಯೂಜ್ ಆಗಿರ್ತಾರೆ. ಅವ್ರು ಯಾವ ಥರ ಅಂದರೆ, ಈಸ್ ವೆರಿ ಡೆಡಿಕೇಟೆಡ್ ಡ್ಯಾನ್ಸರ್. ಅವ್ರು ಯಾವ ಥರ ಅಂದರೆ ಹ್ಯೂಜ್ ಆಗಿರ್ತಾರೆ, ಬಟ್ ಡ್ಯಾನ್ಸ್ ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾರೆ. ಅವರು ನಾನು ನೋಡಿರೋದ್ರಲ್ಲಿ ಹ್ಯೂಜ್ ಆಗಿದ್ರು ಅಷ್ಟು ಫ್ಲೆಕ್ಸಿಬಲ್ ಆಗಿರೋದ್ರಲ್ಲಿ ಅವರೇ ಈಸ್ ಡ್ಯಾನ್ಸ್ ಫ್ಲೆಕ್ಸಿಬಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಯೋಗಿ ಅವರಂತೂ ಅವರೊಂಥರ ಆನ್ ಸ್ಕ್ರೀನೇ ಬೇರೆ ಇರ್ತಾರೆ, ಆಫ್ ಸ್ಕ್ರೀನೇ ಬೇರೆ ಇರ್ತಾರೆ. ಅವರು ಆಫ್ ಸ್ಕ್ರೀನ್ ಇದ್ದಾಗ ಈ ಸ್ಟೆಪ್ಸ್ ಎಲ್ಲ ಮಾಡ್ತಾರಾ ಏನು ಎತ್ತ ಅನಿಸುತ್ತೆ, ಬಟ್ ಆನ್ ಸ್ಕ್ರೀನ್ಗೆ ಬಂದು ಅವ್ರದ್ದು ಫಸ್ಟ್ ಸಾಂಗು ಜಿಂಕೆ ಮರಿನ ಸಾಂಗು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಕ್ಲಾಸಲ್ಲೇ ನಮಗೊಂಥರ ಅನಿಸೋದು ಏನೋ ಒಂದು, ಬಟ್ 99% ಇವರೇನೋ ಮಾಡ್ತಾರೆ ಅನಿಸೋದು. ಶೂಟಿಂಗ್ ಸ್ಪಾಟಿಗೆ ಬಂದಿದ ತಕ್ಷಣ ಅವರು ಡ್ಯಾನ್ಸ್ ಮಾಡೋ ಇದೇ ಬೇರೆ, ಅವ್ರಿಗೆ ಮ್ಯೂಸಿಕ್ ಹಾಕಿ ಟೇಕ್ ಅಂದಾಗ ಮಾಡೋ ಡ್ಯಾನ್ಸೇ ಬೇರೆ, ಅವರು ರೆಗ್ಯುಲರಾಗಿ ಮಾಡೋ ಡ್ಯಾನ್ಸೇ ಬೇರೆ. ಅವರು ವಿಜಯ್ ರಾಘವೇಂದ್ರ ಅವ್ರು ಏನಂದರೆ, ಯಾವುದೇ ಕೆಲಸ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರೆ. ಅವರು ಒಂದು ಡ್ಯಾನ್ಸ್ ಅವ್ರ ಹತ್ರ ಇದು ಮಾಡಬೇಕು, ಅವ್ರ ಹತ್ರ ತೆಗೆಸ್ಕೊಬೇಕು ಅಂದರೆ, ಅವರು ಪ್ರತಿಯೊಂದು ಪರ್ಟಿಕ್ಯುಲರ್ ಕೇಳ್ತಾರೆ, ಈ ಫಿಂಗರ್ ಇಲ್ಲಿರಬೇಕಾ, ಈ ಪೊಸಿಷನ್ ಹಿಂಗೆ ಬರಬೇಕಾ, ಈ ಲೆಗ್ ಬೆಂಡಾಗಿರ್ಬೇಕಾ, ಸ್ಟ್ರೇಟ್ ಮಾಡಬೇಕಾ, ಪರ್ಫೆಕ್ಟಾಗಿ ಕೇಳ್ಕೊಂಬಿಡ್ತಾರೆ. ಆಮೇಲೆ ಟೇಕಲ್ಲಿ ಕೊಡಬೇಕಾದ್ರೆ ಅದೇ ಥರ ಕೊಡ್ತಾರೆ, ಅವರು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಆ ಸ್ಟೈಲ್ನ. ಸುದೀಪ್ ಸರ್ ಅಂತೂ ನಮಗೇನಂದರೆ, ಅವರು ಎನರ್ಜಿ ಎಷ್ಟು ನೋಡಿ, ನಾನು ನೋಡಿದ್ದೀನಿ ಮಾಣಿಕ್ಯ ಸಾಂಗಲ್ಲಿ, ಜೀನಾ ಜೀನಾ ಯಾವ ಸಾಂಗಲ್ಲೂ ಅಷ್ಟೇ, ಕೋಟಿಗೊಬ್ಬ ಸಾಂಗಲ್ಲೂ ಅಷ್ಟೇ, ಅವ್ರ ಜೊತೆ ನೋಡಿದ್ದೀನಲ್ಲ, ಅವರು ತುಂಬ ಯುನಿಕ್ ಸ್ಟೈಲು. ಅವ್ರು ಬೇಕಂದರೆ ಆ ಫಿಂಗರಲ್ಲೇ ಡ್ಯಾನ್ಸ್ ಮಾಡಿಬಿಡ್ತಾರೆ. ಅವರೊಂಥರ ಅಮಿತಾಬ್ ಬಚ್ಚನ್ ಥರನೂ ಡ್ಯಾನ್ಸ್ ಮಾಡ್ತಾರೆ, ಬಟ್ ಎನರ್ಜೆಟಿಕ್ಕಾಗೂ ಮಾಡ್ತಾರೆ. ಅವರು ಮಿಕ್ಸ್ ಅವ್ರದ್ದು ಮಿಕ್ಸಿಂಗ್ ಚೆನ್ನಾಗಿದೆ ಅವ್ರದ್ದು. ಮುರಳಿ ಸರ್ ಯಾವ ಥರ ಅಂದರೆ, ಮುರಳಿ ಸರ್ದು ಸ್ಟೈಲು ಯುನಿಕ್ ಇದೆ. ಅವ್ರದ್ದು ಸ್ಟೈಲ್ ಯಾವ ಥರ ಅಂದರೆ, ಫೋಕು ವೆಸ್ಟರ್ನು ಯಾವ್ದು ಬೇಕಂದರೂ ಬೇಗ ಮ್ಯಾಚ್ ಆಗಿಬಿಡುತ್ತೆ. ಅವರು ಇಂಥ ಸ್ಟೈಲ್ಗೆ ಅಂತ ಫಿಕ್ಸ್ ಆಗಲ್ಲ. ಅವರು ಆ ಮ್ಯೂಸಿಕ್ಗೆ ಆ ಡ್ಯಾನ್ಸಿಗೆ ತಕ್ಕಂಗೆ ಟಕ್ ಅಂತ ಕನ್ವರ್ಟ್ ಆಗಿಬಿಡ್ತಾರೆ ಅವರು. ಅಪ್ಪು ಸರ್ ಯಾವ ಥರ ಅಂದರೆ, ಅವರು ಒಂಥರ ನೀರಿದ್ದಂಗೆ. ಅವರು ಅಂದರೆ ಒಂದು ಬೀಟಲ್ಲಿ ಇಷ್ಟು ಇಷ್ಟು ಸ್ಟೆಪ್ಸ್ ಮಾಡಬೇಕಂದ್ರೆ ಅಷ್ಟನ್ನು ಮಾಡಿ ಕಂಪ್ಲೀಟ್ ಮಾಡಿ ಪರ್ಫೆಕ್ಟಾಗಿ ಮಾಡೋಗ್ಬಿಡ್ತಾರೆ. ಅಂದರೆ ಅರ್ಧಂಬರ್ಧ ಮಾಡಲ್ಲ ಅವ್ರ ಡ್ಯಾನ್ಸ್. ಅವ್ರ ಡ್ಯಾನ್ಸ್ ಏನಾದರೂ ಮಾಡಿದ್ರೆ ಫುಲ್ಫಿಲ್ ಆಗಿ 100% ಫುಲ್ಫಿಲ್ ಆಗಿ ಮಾಡ್ತಾರೆ. ಆಮೇಲೆ ಅಷ್ಟೇ ಫುಲ್ಫಿಲ್ ಮಾಡಿದ್ರು ಆ ಸ್ಟೈಲ್ನ ಬಿಡಲ್ಲ, ಮ್ಯಾಚ್ ಮಾಡ್ಕೊಂಡು ಪರ್ಫೆಕ್ಟಾಗಿ ಮಾಡ್ತಾರೆ.